ನಮಸ್ಕಾರ, ಸಂಘರ್ಷ ಸುದ್ದಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ. ರಾಜ್ಯದ ಆಶಾ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ ಮತ್ತು ಆರೋಗ್ಯ ಇಲಾಖೆ ಮತ್ತು ಜನಸಮುದಾಯದ ಮಧ್ಯೆ ಸಂಪರ್ಕ ಸೇತುವಾಗಿ ಕೆಲಸ ಮಾಡುವ ಕೊರೋನಾ ವಾರಿಯರ್ಸ್ ಎಂದೇ ಹೆಸರಾದ ರಾಜ್ಯದ 42,000 ಆಶಾ ಕಾರ್ಯಕರ್ತರು ಕಳೆದ 10-12 ವರ್ಷಗಳಿಂದ ಆಶಾ ಕಾರ್ಯಕರ್ತರು ರಾಜ್ಯದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಜನತೆಯ ಆರೋಗ್ಯ ಯೋಜನೆಗಳನ್ನು ಕಾಯಾ ವಾಚಾ ಮನಸಾ ಜಾರಿಗೊಳಿಸುತ್ತಾ ಬಂದಿದ್ದಾರೆ. COVID-19 ಹೆಮ್ಮಾರಿಯ ಪಿಡುಗಿನ ಕಾಲದಲ್ಲಂತೂ ಅವರ ಜೀವದ ಹಂಗು ತೊರೆದು ಸೇವೆ ಸಲ್ಲಿಸಿದ್ದಾರೆ. ಇವರ ಬೇಡಿಕೆಗಳು ಭರವಸೆಯಂತೆ ಆಶಾ ಕಾರ್ಯಕರ್ತರಿಗೆ ಮಾಸಿಕ ಸಂಬಳ 12,000 ಕೂಡಲೇ ಘೋಷಿಸಿ, ಮೇಲಿಂದ ಮೇಲೆ ಎಲ್ಲಾ ಕಾರ್ಯಕರ್ತರ ಆರೋಗ್ಯ ತಪಾಸಣೆ ಮಾಡಬೇಕು, ಮಾಸ್ಕ್, ಹ್ಯಾಂಡ್ ಗ್ಲೌಸ್, ಫೇಸ್ ಶೀಲ್ಡ್ ಮತ್ತು ಸ್ಯಾನಿಟೈಸರ್ ಇತ್ಯಾದಿಗಳನ್ನು ಸಮರ್ಪಕವಾಗಿ ನೀಡಬೇಕು, ಬಾಕಿ ಇರುವ ಪ್ರೋತ್ಸಾಹಧನ ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಘೋಷಿಸಿದ 3,000 ಕೋವಿಡ್ ವಿಶೇಷ ಪ್ರೋತ್ಸಾಹಧನವನ್ನು ಇನ್ನೂ ತಲುಪದಿರುವುದು ಆಶಾಗಳಿಗೆ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ ಜಡೆನ್ನವರ್, ಜಿಲ್ಲಾ ಕಾರ್ಯದರ್ಶಿ ಗೀತಾ ರಾಯ್ಗೋಳ್, ಜಿಲ್ಲಾ ಉಪಾಧ್ಯಕ್ಷರಾದ ರೂಪಾ ಅಂಗಡಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಭಾರತಿ ಮಾಶಾಳ್, ಜಿಲ್ಲಾ ಉಪಾಧ್ಯಕ್ಷರಾದ ಸುಜಾತಾ ಕಾಡ್ಮಠ್, ಜಿಲ್ಲಾ ಉಪಾಧ್ಯಕ್ಷರಾದ ಜಯಶ್ರೀ ನಾವಿ, ಲತಾ ಜಾಧವ್ ಹಾಗೂ ಇನ್ನುಳಿದ 100 ಆಶಾ ಕಾರ್ಯಕರ್ತರು ಉಪಸ್ಥಿತಿ ಇದ್ದರು. 10ನೇ ತಾರೀಕಿನಿಂದ ಜುಲೈ 29ನೇ ತಾರೀಕಿನ ಮಟ್ಟ ಏನು 20 ದಿವಸಗಳ ಕಾಲ ಹೋರಾಟ ಮಾಡಿದ್ವಿ. ಸರ್ಕಾರ ನಮಗೆ ಮಾತು ಕೊಟ್ಟಿತ್ತೆ, ನಮ್ಗೆ 12,000 ಮಾಸಿಕ ವೇತನ ನಿಗದಿ ಆಗಬೇಕಂತೇಳಿ ನಾವು ಬೇಡಿಕೆ ಇಟ್ಟುಕೊಂಡು ಹೋರಾಟ ಮಾಡಿದ್ವಿ. ಅದಕ್ಕೆ ಸರ್ಕಾರ ಮಾತು ಕೊಟ್ಟಿತ್ತು, ನಾವು ನಿಮಗೆ ಫಿಕ್ಸ್ ಮಾಡ್ತೀವಿ, ಹೆಚ್ಚಳ ಮಾಡ್ತೀನಿ ನಿಮ್ಮ ವೇತನವನ್ನ, ಹಳೆ ಪೇಮೆಂಟ್ ಅನ್ನು ಬಾಕಿ ಇರ್ತಕ್ಕಂಥದ್ದನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟಿತ್ತು. ಇವಾಗ ಆ ಮಾತನ್ನು ಸಂಪೂರ್ಣ ಮುರಿದಿದ್ದಾರೆ. ಲಕ್ಷ್ಮಣ್ ಜಡಗನ್ನವರ್, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘಟನೆ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷ. ಆ ಹೋರಾಟದಲ್ಲಿ ಆಶ್ವಾಸನೆ ಕೊಟ್ಟಿದ್ರು, 3 ದಿವಸ ಅವಕಾಶ ತಗೊಂಡಿದ್ರು ಅವರು. 3 ದಿವಸ ಅವಕಾಶ ತಗೊಂಡ್ರು ಕೂಡ ನಾವು ಗೌರವ ಕೊಟ್ಟು ಹಿಂದಕ್ಕೆ ತಗೊಂಡಿವಿ, ಅದಕ್ಕೆ ನಾವು ಕೆಲಸಕ್ಕೆ ಹಾಜರಾದ್ವಿ. ಇವಾಗ ಇನ್ನೂವರೆಗೂ ನಮ್ದ ಕನಸು ಮನಸ್ಸಿನವರೆಗೂ ತೆಗಿತಾ ಇಲ್ಲ ಅವರು. ಆಶಾ ಕಾರ್ಯಕರ್ತರ ಪೇಮೆಂಟ್ ಸಲುವಾಗಿ ಇನ್ನೂವರೆಗೂ ಅವ್ರಿಗೆ ಗಮನಕ್ಕೆ ತರ್ತಾ ಇಲ್ಲ, ಇನ್ನೂವರೆಗೂ ನಮಗ ಏನೋ ರೇಟಿಂಗ್ ಕೊಡ್ತಾ ಇಲ್ಲ ಅಂತೇಳಿ ನಾವು ಇವತ್ತು ಹೋರಾಟಕ್ಕೆ ಮತ್ತೂ ಇಳಿದಿದ್ದೀವಿ. ನಾವು ಇವತ್ತು ಜಿಲ್ಲಾ ಮುಖಂಡ ಇವ್ರಿಗೆ DC ಅವ್ರಿಗೆ ಕೂಡ ಮನವಿಯನ್ನು ಕೊಟ್ಟು ನಾವು ಹೋರಾಟವನ್ನ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ನಾಳೆ 23ನೇ ತಾರೀಕು ಬೆಂಗಳೂರು ರಾಜಧಾನಿಗೆ ನಾವು ಗುತ್ತಿಗೆ ಹಾಕಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ನನ್ನ ಹೆಸರು ಸುಜಾತ ಕಾರ್ಮಠ, ಜಿಲ್ಲಾ ಮುಖಂಡರು. ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿರೋ ಸಮಸ್ಯೆ ಬಗ್ಗೆ